ಹಿಜಾಬ್ ಧರಿಸುವುದು ನಮ್ಮ ಹಕ್ಕು ಎಂದು ಕೋಲಾರದ ತಾಲೂಕು ಕಚೇರಿಯ ಆವರಣದಲ್ಲಿ ಮುಸ್ಲಿಂ ಸಮುದಾಯದ ಮಹಿಳೆಯರು ಪ್ರತಿಭಟನೆಯನ್ನು ಮಾಡಿದರು. ಏಕತೆಯನ್ನು ಹೊಡೆಯುವ ಪ್ರಯತ್ನದ ಒಂದು ಭಾಗವಾಗಿ ಸಮಾಜದಲ್ಲಿ ವಿಷಬೀಜವನ್ನು ಬಿತ್ತಲು ಕೆಲವರು ಹಾರಾಟ ಪಡುತ್ತಿದ್ದಾರೆ. ಮಕ್ಕಳ ಹಿಜಾಬ್ ವಿರೋಧದ ರೂಪದಲ್ಲಿ ಆರಂಭವಾದ ಈ ವ್ಯವಸ್ಥಿತವಾದ ಷಡ್ಯಂತ್ರ ಭವಿಷ್ಯದಲ್ಲಿ ಸಾವಿರಾರು ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣದ ಕನಸನ್ನು ಕಿತ್ತುಕೊಳ್ಳಬಹುದು. ದೇಶದ ಸಂವಿಧಾನ, ಏಕತೆ, ಪ್ರಜಾಪ್ರಭುತ್ವದಲ್ಲಿ ಇದು ಉತ್ತಮ ಬೆಳವಣಿಗೆಯಲ್ಲ ಎಂದು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ತಹಸೀಲ್ದಾರ್ಗೆ ಮನವಿ ಪತ್ರವನ್ನು ನೀಡಿದ್ದಾರೆ. ಅದರ ಪ್ರಕಾರ ಯಾರೇ ಬಂದು ನಮಗೆ ಹಿಜಾಬ್ ತೆಗಿರಿ, ಹಿಜಾಬ್ ಇದ್ರೆ ಕ್ಲಾಸ್ ತಗೊಳಲ್ಲ, ರೈಟ್ ಟು ಎಜುಕೇಶನ್ ಇಂದ ಸ್ಟಾಪ್ ಮಾಡಕ್ಕೆ ಯಾರಿಗೂ ಹಕ್ಕಿಲ್ಲ, ಯಾರಿಗೂ ಅಧಿಕಾರ ಇಲ್ಲ. ಮತ್ತೆ ಇನ್ನ ಏನಂದ್ರೆ ಸೆಕೆಂಡ್ ಪಾಯಿಂಟ್ ಇಸ್ ಯಾವಾಗ್ಲೂ ಈ ಕಮ್ಯುನಲ್ ಡಿಸ್ಪ್ಯೂಟ್ ಕಮ್ಯುನಲ್ ಕಮ್ಯುನಲಿಸಮ್ ಯಾವಾಗ ಬರುತ್ತೆ, ಎಲೆಕ್ಷನ್ ಮುಂಚೆನೇ ಬರುತ್ತೆ. ಯಾಕೆ ವೈ ಎವ್ರಿ ಟೈಮ್ ಗೋ ರಕ್ಷಾ ಅಂಡ್ ದಿಸ್ ನೌ ಹಿಜಾಬ್ ಬಗ್ಗೆ ಕಮ್ಯುನಲಿಸಮ್ ನ ನಮ್ಮ ಇಂಡಿಯಾ ಸೆಕ್ಯುಲರ್ ಕಂಟ್ರಿ ಇದನ್ನ ರಿಲಿಜಿಯಸ್ ಪ್ರಾಕ್ಟೀಸಸ್ ಅಲ್ಲಿ ತರೋ ಅಧಿಕಾರ ಹಕ್ಕು ಯಾರಿಗೂ ಇಲ್ಲ. ಹಿಜಾಬ್ ಹಾಕೊಳ್ಳೋದರಿಂದ ಕಾಲೇಜ್ ಅಲ್ಲಿ ಹೋಗಕ್ ಒಳಗೆ ಬಿಡ್ತೀರಾ, ಕ್ಲಾಸಸ್ ಅಟೆಂಡ್ ಮಾಡ್ತೀರಾ. ಈ ಕಾಲೇಜಸ್ ಅವರು ನಮ್ಮ ರೈಟ್ ಟು ಎಜುಕೇಶನ್ ಅನ್ನ ನಮ್ಮಿಂದ ತಗೊಂಡಿದ್ದಾರೆ. ದೇ ಡೋಂಟ್ ಹ್ಯಾವ್ ದಟ್ ರೈಟ್ ಫಸ್ಟ್ ಥಿಂಗ್. ದೆನ್ ನೆಕ್ಸ್ಟ್, ಈ ಸಚರ್ ಕಮ್ಯುನಿಟಿ ಅವ್ರು ನೀವು ಹೇಳ್ತಿರಲ್ಲ ಮುಸ್ಲಿಮ್ಸ್ ಕಡಿಮೆ ಪೊಸಿಷನ್ ಇದೆ, ಕಡಿಮೆ ಓದಲ್ಲ, ಯಾರು ಹೈಯೆಸ್ಟ್ ಪೊಸಿಷನ್ ಇಲ್ಲ ಅಂತ. ಇವಾಗ ನಾವು ನಮ್ಮ ಫ್ಯಾಮಿಲಿಗಳಲ್ಲಿ ಕನ್ವಿನ್ಸ್ ಮಾಡಿ ನಾವು ಓದಕ್ಕೆ ಬಂದು ಆಚೆ ನಮ್ಮಿಂದ ಆಗೋ ಅಷ್ಟು ಏನ್ ನಾವು ಟ್ರೈ ಮಾಡ್ತಿದೀವಿ, ಅದನ್ನ ನೀವ್ ಯಾಕೆ ಮತ್ತೆ ಇಲ್ಲ.